ಫೆಬ್ರವರಿ ತಿಂಗಳಲ್ಲೇ ಬಜೆಟ್ ಈ ವರ್ಷದ 24-25ರ ಬಜೆಟ್ ಪೂರ್ಣ ಬಜೆಟ್ ಪಾಸ್ ಆಗಿತ್ತು. ಹಾಗಾಗಿ ಡಿಮ್ಯಾಂಡ್ಸ್ ಮೇಲೆ ಚರ್ಚೆ ನಡೆಯಲ್ಲ, ಸಬ್ಜೆಕ್ಟ್ ವೈಸ್ ಚರ್ಚೆ ಆಗಲ್ಲ, ಇಲಾಖೆ ವೈಸ್. ಈ ಸಾರಿ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು, ರಾಜ್ಯದ ಬೇರೆ ಬೇರೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಭಾರತೀಯ ಜನತಾ ಪಕ್ಷದವರು ಮತ್ತು ಜೆಡಿಎಸ್ನವರು ಜಂಟಿಯಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರತಕ್ಕಂಥ ಅಕ್ರಮದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅಡ್ಜರ್ನ್ಮೆಂಟ್ ಮೋಷನ್ ಮೂಲಕ. ಅದನ್ನು 60ರಡಿನಲ್ಲಿ ಪ್ರಸ್ತಾಪ ಮಾಡಿರೋದನ್ನು ನಿಯಮ 69ಕ್ಕೆ ಕನ್ವರ್ಟ್ ಮಾಡಿ ಸ್ಪೀಕರ್ ಅವರು ಚರ್ಚೆಗೆ ಅವಕಾಶ ಮಾಡಿಕೊಟ್ರು. ನಾವೇನು ಚರ್ಚೆಗೆ ವಿರೋಧ ಮಾಡಲಿಲ್ಲ, ಚರ್ಚೆ ಮಾಡ್ರಿ ಅಂತ ಹೇಳೋದು. ಸೋಮವಾರ, ಮಂಗಳವಾರ, ಗುರುವಾರದ ಮಧ್ಯಾಹ್ನದವರೆಗೂ ಚರ್ಚೆ ಮಾಡಿದ್ರು ದೀರ್ಘವಾಗಿ, ಸುದೀರ್ಘವಾಗಿ. ಲೀಡರ್ ಆಫ್ ದಿ ಅಪೋಸಿಷನ್ ಸುಮಾರು 3 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ರು. ಒಟ್ಟು 69ರ ಅಡಿನಲ್ಲಿ, ನಿಯಮ 69ರ ಅಡಿನಲ್ಲಿ 7 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ರು. ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ವಿಚಾರವನ್ನು, ತುರ್ತು ವಿಚಾರವನ್ನು, ಈಗ ರೀಸೆಂಟ್ ಅಕರಿಂಗ್ ಆಗಿರ್ತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ವಿರೋಧ ಪಕ್ಷದವರಿಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ, ರೈಸ್ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಅಷ್ಟೇ ಹಕ್ಕು ಸರ್ಕಾರಕ್ಕೂ ಕೂಡ ಸರ್ಕಾರದ ನಿಲುವನ್ನು ಹೇಳ್ತಕ್ಕಂಥ ಹಕ್ಕಿದೆ. ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಹಕ್ಕಿದೆ. ಯಾವುದೇ ವಿಚಾರ ಪ್ರಸ್ತಾಪ ಮಾಡಿದಾಗ ಸರ್ಕಾರ ಉತ್ತರ ಕೊಡ್ತಕ್ಕಂಥ ಹಕ್ಕಿದೆ. ನಾನು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಇಲಾಖೆಯ ಸಚಿವ, ಈಗ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟ ಮೇಲೆ ನಾನು ಆ ಇಲಾಖೆಯ ಮಂತ್ರಿಯಾಗಿದ್ದೀನಿ. ನನ್ನ ಕೈಗಳಗಡೆ ಬರ್ತದೆ ಪೋರ್ಟ್ಫೋಲಿಯೋ. ಅವರು ರಾಜೀನಾಮೆ ಕೊಟ್ಟ ಮೇಲೆ ನಾನೇ ಅದನ್ನು ಇಟ್ಕೊಂಡಿದ್ದೀನಿ. ಹಾಗಾಗಿ ನಾನು ಅವರು ಎತ್ತಿದಂಥ ಪ್ರಶ್ನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರ್ತಕ್ಕಂಥ ಅಕ್ರಮ, ನಾವು ಅಕ್ರಮ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ಕಾರ. ನಾವು ಕೂಡ ಅಕ್ರಮ ಆಗಿದೆ ಅಂತಲೇ ಹೇಳೋದು. ಅಕ್ರಮ ಯಾರು ಮಾಡಿದ್ದಾರೆ, ಯಾರು ಜವಾಬ್ದಾರಿ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತ ನಗರ ಬ್ರಾಂಚ್ನಲ್ಲಿ ಇಡುತ್ತಿದ್ರು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತ ನಗರ ಅದರಲ್ಲಿ ಇಡ್ತಿದ್ರು. ಸಾಮಾನ್ಯವಾಗಿ ಹಣಕಾಸಿನ ವ್ಯವಹಾರನೆಲ್ಲ ನಿಭಾಯಿಸೋರು, ಅದನ್ನು ಜವಾಬ್ದಾರಿ ಮಾಡೋರು. ಯಾಕಂದರೆ ಯಾರು ಡ್ರಾಯಿಂಗ್ ಆ್ಯಂಡ್ ಡಿಸ್ಪರ್ಸಿಂಗ್ ಆಫೀಸರ್ ಇರ್ತಾರೆ ಅವ್ರ ಜವಾಬ್ದಾರಿ. ಡ್ರಾಯಿಂಗ್ ಆ್ಯಂಡ್ ಡಿಸ್ಪರ್ಸಿಂಗ್ ಅಧಿಕಾರಿ ಇರ್ತಾನೆ, ಅವ್ನ ಜವಾಬ್ದಾರಿ. ಸಾಮಾನ್ಯವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD ಇದನ್ನಲ್ಲ, ವ್ಯವಸ್ಥಾಪಕ ನಿರ್ದೇಶಕ, ಅವನ ಜವಾಬ್ದಾರಿ. ಯಾಕಂದರೆ
ಹೆಚ್ಚು ಜವಾಬ್ದಾರಿ ಇರತಕ್ಕಂಥದ್ದು ಅವನ ಮೇಲೆ, ಹಣಕಾಸಿನ ವ್ಯವಹಾರ ಇರ್ಬೋದು. ಬಿಕಾಸ್ ಈಸ್ ದಿ ಎಕ್ಸಿಕ್ಯೂಟಿವ್ ಹೆಡ್ ಆಫ್ ಎನಿ ಕಾರ್ಪೊರೇಷನ್ ಆರ್ ದಿ ಬೋರ್ಡ್. ಮಿನಿಸ್ಟರ್ ಪಾಲಿಸಿ ಮೇಕಿಂಗ್ ಅಷ್ಟೇ. ಅಫ್ಕೋರ್ಸ್ ಮಿನಿಸ್ಟರ್ ಇಸ್ ಆನ್ಸರಬಲ್ ಟು ದಿ ಲೆಜಿಸ್ಲೇಚರ್ ಅಂಡ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ಬಟ್ MD ವಿಲ್ ಬಿ ದಿ ಎಕ್ಸಿಕ್ಯೂಟಿವ್ ಹೆಡ್. ಅಲ್ಲಿ ಪ್ರೆಸಿಡೆಂಟ್ ಆದವನು ಕೂಡ ಎಕ್ಸಿಕ್ಯೂಟಿವ್ ಹೆಡ್ ಅಲ್ಲ, ಪ್ರೆಸಿಡೆಂಟ್ ಆದವನು ಪ್ರಿಸೈಡ್ ಮಾಡ್ತಾನೆ ಅಷ್ಟೇ ಮೀಟಿಂಗ್ಗಳಲ್ಲಿ. ನಾವು ದದ್ದಲ ಬಸವನಗೌಡ ದದ್ದಲ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ. ನಾಗೇಂದ್ರ ಅವರು ಕನ್ಸರ್ನ್ ಮಿನಿಸ್ಟರ್ ಆಗಿದ್ದರು, ಬಳ್ಳಾರಿ ರೂರಲ್ ಶಾಸಕ ನಾಗೇಂದ್ರ ಅವರು ಅದರ ಮಂತ್ರಿಯಾಗಿದ್ದರು. ಆ ಕಾಲದಲ್ಲಿ ಅಕ್ರಮ ನಡೆದಿದೆ ಅಂತ ಒಂದು ವಸಂತನಗರ ಬ್ರಾಂಚ್ನಿಂದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಅಲ್ಲಿ ಶೋಭನಾ ಅಂತೇಳಿ ಮ್ಯಾನೇಜರು, ಶ್ರೀಮತಿ ಶೋಭನಾ ಅಂತೇಳಿ ಮ್ಯಾನೇಜರು, ಅಲ್ಲಿಂದ MG ರೋಡ್ನಲ್ಲಿರ್ತಕ್ಕಂಥ ಬ್ಯಾಂಕು, ಅದೇ ಬ್ಯಾಂಕು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಧೀನದಲ್ಲಿ, ನಮ್ಮ ಅಧೀನದಲ್ಲಿ ಬರಲ್ಲ. ಇಟ್ಸ್ ಎ ನ್ಯಾಷನಲೈಸ್ಡ್ ಬ್ಯಾಂಕ್. ಆ ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲಿ ಇಲ್ಲಿದ್ದಂಥ ಹಣವನ್ನು ಅಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ. ವಸಂತ ನಗರದಲ್ಲಿ ಇದ್ದಂಥ ಹಣನ MG ರೋಡ್ನಲ್ಲಿರ್ತಕ್ಕಂಥ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ. ಬೇರೆ ಬೇರೆ ಕಡೆಯಿಂದ 187 crore 33 lakh ಎಲ್ಲ ಬ್ಯಾಂಕಿನಲ್ಲಿ, ವಸಂತ ನಗರ ಬ್ಯಾಂಕ್ನಲ್ಲಿ ಇದ್ದದು, ಮತ್ತೆ ODI ತಗೊಂಡಿದ್ದದು, ಖಜಾನೆಯಲ್ಲಿದ್ದಂಥ 43 crore 33 lakh ಇದ್ದದು, ಅದನ್ನು ಎಲ್ಲ ಸೇರಿ 187 crore 33 lakh 137 crore ಎಲ್ಲ 187 crore 33 lakh ಒಟ್ಟು. MG ರೋಡ್ನಲ್ಲಿರ್ತಕ್ಕಂಥ ಬ್ರಾಂಚ್ನ 3 ಅಧಿಕಾರಿಗಳು ಪ್ರಮುಖವಾಗಿದ್ದಾರೆ. ಒಂದು ಚೀಫ್ ಮ್ಯಾನೇಜರ್ ಸುಚಿಸ್ಮಿತಾ ರಾವುಲ್, ಸಿಇಸ್ ದಿ ದೀಪಾ ಡಿ ಅವರು ಡಿಪ್ಟಿ ಮ್ಯಾನೇಜರ್. ಆಮೇಲೆ ಕೃಷ್ಣಮೂರ್ತಿ ಅನ್ನೋರು ಕ್ರೆಡಿಟ್ ಆಫೀಸರ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.